ಬೆಳ್ಳಗೆ ಇರುತ್ತೆ, ಹಳದಿ ಇರುತ್ತೆ, ಬಾಯಿ ಏನಾದರೂ ತೇವ ಇದ್ರೆ ವಾಸನೆ ಕಡಿಮೆ ಇರುತ್ತೆ, ಬಾಯಿ ಕೆಟ್ಟೋಗಿದೆ, ನಾಲಿಗೆ ಕೆಟ್ಟೋಗಿದೆ, ಪೆರೋಟೈಟಿಸ್ ಆಗುತ್ತೆ. ಈಗ ಸರ್ ಕೆಲವರಿಗೆ ಆರೋಗ್ಯ ಹದಗೆಟ್ಟಂತಹ ಸಂದರ್ಭದಲ್ಲಿ ಬಾಯಿಯಲ್ಲಿ ಒಂದು ರೀತಿ ಕಹಿಯಾದಂತಹ ಇದಾಗುತ್ತೆ, ಜ್ವರ ಇಲ್ಲ ಬಂದಾಗ. ಸೊ ಇದು ಬಾಯಿ ವಾಸನೆ ಅಲ್ಲ ಅಲ್ವಾ? ಇಲ್ಲ, ಯೂಶಲಿ ನೋಡಿ ಮಾ ಇದ್ರ ಟೈಮ್ನಲ್ಲಿ ನಾಲಿಗೆ ಕೋಟ್ ಆಗುತ್ತೆ. ಜ್ವರ ಬಂದ ನೀವು ನಾಲಿಗೆ ನೋಡಿ ಬೆಳ್ಳಗಿರುತ್ತೆ, ಹಳದಿ ಇರುತ್ತೆ, ಕೋಟಿಂಗ್ ಆಫ್ ದಿ ಟಂಗ್ ಅಂತೀವಿ. ಆ ಟೈಮ್ನಾಗೆ ಬಾಯಿ ಡಿಹೈಡ್ರೇಟ್. ಅದಕ್ಕೇ ಇನ್ನೊಂದು ಭಾಳ ಇಂಪಾರ್ಟೆಂಟು, ನಿಮ್ಮ ಬಾಯಿಯನ್ನು ಒಣಗಲಿಕ್ಕೆ ಬಿಡಬೇಡಿ, ಅಂದರೆ ನೀರು ಕುಡೀರಿ ಅಂತ. ಅವಲೇ ನಾವು ನೀರಿನ ಬಗ್ಗೆ ಮಾತನಾಡ್ತಿದ್ದು, ಬಾಯಿ ಏನಾದರೂ ತೇವ ಇದ್ದರೆ ವಾಸನೆ ಕಡಿಮೆ ಇರುತ್ತೆ. ಆ್ಯಂಡ್ ಕಾಯಿಲೆಯ ಟೈಮ್ನಲ್ಲಿ ಇದು ನಿಜ. ಆ್ಯಂಡ್ ಇನ್ನೊಂದು, ನಮ್ಮ ಸಲೈವರಿ ಗ್ಲಾಂಡ್ಸ್ ಅವು ಡ್ರೈ ಆಗಿಬಿಡ್ತವೆ, ಸೆಕ್ರೀಷನ್ ಕಡಿಮೆ ಆಗುತ್ತೆ, ಜ್ವರ ಇರೋ ಮನುಷ್ಯನಿಗೆ ಪೆರೋಟೈಟಿಸ್ ಆಗುತ್ತೆ, ಅದರಿಂದ ವಾಸನೆ ಬರುತ್ತೆ. ಸೊ ನಿಮ್ಮ ಓರಲ್ ಹೈಜೀನು ಕಾಯಿಲೆ ಟೈಮ್ನಲ್ಲಿ, ಅದಕ್ಕೆ ಪದೇ ಪದೇ ಬಾಯಿ ಮುಕ್ಕಳಿಸ್ತಾರೆ, ಇನ್ಮೇಲೆ ಬ್ರಷ್ ಮಾಡಿಸ್ತಾರೆ. ಆ್ಯಂಡ್ ನಾವು ನಾಲಿಗೆ ನೋಡಿಬಿಟ್ಟೆ ಇವನಿಗೆ ಮನುಷ್ಯನಿಗೆ ಹೈಡ್ರೇಷನ್ ಡಿಹೈಡ್ರೇಷನ್ ಇದೆಯಲ್ಲೋ ಅಂತ ನೋಡ್ತೀವಿ ಕಾಯಿಲೆಯ ಸಮಯದಲ್ಲಿ. ಆ್ಯಂಡ್ ಬಾಯಿಯ ಟೇಸ್ಟ್ ಇದೆಯಲ್ಲ, ಟೇಸ್ಟ್ ಬಡಿಸಿರೋ ಟಂಗ್ನಲ್ಲೇ ಎಲ್ಲೋ ಒಂದು ಕಡೆ ಜ್ವರ ಬಂದಾಗ ಬಾಯಿ ಕೆಟ್ಟೋಗಿದೆ, ನಾಲಿಗೆ ಕೆಟ್ಟೋಗಿದೆ, ಅಮ್ಮ ಏನಾದರೂ ಕೊಡು ಅಂತಾರೆ, ಕರೆದಿರೋದು ಕೊಡು ಅಂತಾರಲ್ಲ, ಅದಕ್ಕೆ ಕಾರಣ ಅದೇನೆ. ಸೊ ಯೂಶುವಲ್ ಕಾಯಿಲೆಯ ಸಮಯದಲ್ಲಿ ಟೇಸ್ಟ್ ಬಡ್ಸ್ ಎಲ್ಲ ಚೇಂಜ್ ಆಗ್ತವೆ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಅದರಿಂದ ನಿಮ್ಮ ಓರಲ್ ಹೈಜಿನ್, ಓರಲ್ ಹೈಡ್ರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.